ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಚಾನಲ್ಗೆ ಶುಭವಾಗಲಿ. ಥ್ಯಾಂಕ್ ಯು. आज भारत जोड़ो न्याय यात्रा असम में वहाँ के सीएम हमारे राहुल गांधी जी 6000 किलोमीटर भारत जोड़ो न्याय यात्रा कर रहे हैं, उसे रोकने की कोशिश कर रहे हैं और रोक रहे हैं बीजेपी वाले. उनको डर पैदा हुए 2024 में हमें घर जाते हैं कर को, और घर जाने का सौ को सौ घट है. हमारा ये कश्मीर से कन्याकुमारी तक कैसा अच्छा भारत जोड़ो यात्रा करे थे, वैसा हमें असम से पूरा 6000 किलोमीटर हमें यात्रा करने वाले, किसका बाप आया तो भी हमें रोकने वाले नहीं. वो भारत जोड़ो यात्रा होने वाला चाहिए. बीजेपी को डर है. बीजेपी आप तो सरकार में है, सरकार में रहो को सब सस्ता करना, करंट सस्ता करना, हमें क्यों पकड़ दिए, वैसा डीजल सस्ता करना, कैसा रेलवे का जगह बेच रहे हैं बीजेपी वाले, पूरा सरकार हम बेच रहे हैं. उन्होंने अच्छे काम करने दे, कैसा हमारा सरकार पांचों भरोसे दिए, बस फ्री करिए, करंट फ्री करिए, गृह लक्ष्मी करिए, वैसा युवा निधि, वैसा काम करना है बीजेपी वाले. काम करना छोड़ को भारत यात्रा हमारा रोकने का कई को डर पड़ को रोक रहे हैं. तो मैं रोके तो अभी छोड़ने वाले नहीं, क्या करे तो छोड़ने वाले नहीं, हमें हमारा यात्रा होने वाला है. ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಅಸ್ಸಾಂನಲ್ಲಿ ಒಂದು ಭಾರತ್ ನ್ಯಾಯ ಜೋಡೋ ಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಸ್ಸಾಂನ ಮುಖ್ಯಮಂತ್ರಿಗಳಾಗಲಿ, ಅಲ್ಲಿನ ಬಿಜೆಪಿ ಸರ್ಕಾರದ ಕಾರ್ಯಕರ್ತರಾಗಲಿ, ಬಿಜೆಪಿ ಕಾರ್ಯಕರ್ತರಾಗಲಿ, ಇವತ್ತು ರಾಹುಲ್ ಗಾಂಧಿಯವರಿಗೆ ಹೋಗಲಿಕ್ಕೆ ಬಿಡದೆ ಆ ಅಡ್ಡ ಹಾಕುವಂಥ ಕೆಲಸ, ಒಂದು ನೀಚ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಈ ಭ್ರಷ್ಟ ಬಿಜೆಪಿ ಸರ್ಕಾರ ಇದು ಜನವಿರೋಧಿ ಸರ್ಕಾರ ಹಾಗೂ ಸಂವಿಧಾನ ವಿರೋಧಿ ಹಾಗೂ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬಿಜೆಪಿ ಸರ್ಕಾರದವರಿಗೆ ಒಂಥರ ಅಂಜಿಕೆ, ಭಯ ಶುರು ಆಗಿದೆ. ಯಾಕಪ್ಪ ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ 2024 ಏನು ಒಂದು ಲೋಕಸಭಾ ಎಲೆಕ್ಷನ್ ಆಗ್ತೈತಲ್ಲ, ಅವತ್ತು ಜನಗಳೇ ಇವರಿಗೆ ಒಂದು ತಕ್ಕ ಪಾಠ ಕಲಿಸ್ತಾರಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಅವರು ಭಯ ಪಡೋದನ್ನ ನಿಲ್ಲಿಸ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್, ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ. ನಮಸ್ಕಾರ. ಇಂದು ವಿಜಯಪುರ ನಗರದಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಅಸ್ಸಾಂನಲ್ಲಿ ಸ್ವಲ್ಪ ತಕರಾರು ಮಾಡಿ ಮೊಟಕುಗೊಳಿಸ್ಬೇಕನ್ನುವ ಹುನ್ನಾರವನ್ನು ಮಾಡ್ತಿದ್ದಾರೆ ಅಲ್ಲಿನ ಸಿ ಎಮ್. ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರಾಹುಲ್ ಗಾಂಧಿಯವರ ಈ ಭಾರತ್ ಜೋಡೋ ಯಾತ್ರಾ ಅಟು ಒಂದು ಯಶಸ್ವಿಯಾಗಿ ಹೋಗ್ತದಂತನೂ ಒಂದು ದುರುದ್ದೇಶದಿಂದ ಏನು ಮಾಡ್ತಿದ್ದಾರೆ ಅಂದರೆ ನಿಲ್ಲಿಸ್ತಿದ್ದಾರೆ. ಯಾಕಪ್ಪ ನಿಲ್ಲಿಸಿದ್ದಾರೆ ಅಂದರೆ, ಅಸ್ಸಾಂನಲ್ಲಿ ಆದಂಥ ದುರ್ಘಟನೆಯನ್ನು ಇಡೀ ಜಗತ್ತಿಗೆ ಗೊತ್ತು ಮಾಡುವಂತಹ ನಿಟ್ಟಿನಲ್ಲಿ ಮಾಧ್ಯಮಗಳು ತೋರಿಸಲಿಲ್ಲ. ಆದರೂ ಕೂಡ ಅದು ಒಂದು ದುರ್ದೈವದ ಸಂಗತಿ. ಈಗ ರಾಹುಲ್ ಗಾಂಧಿಯವರು ಅಲ್ಲಿಂದ ಹೋಗಿ ಅವರ ಜನ ನಾಡಿ ಮಿಡಿತವನ್ನು ಅರಿಯುವಲ್ಲಿ ಒಂದು ಈ ಯಾತ್ರೆಯನ್ನು ಸುಮಾರು 6000 ಕಿಲೋಮೀಟ್ರ್ ಯಾತ್ರೆಯನ್ನು ಮಾಡ್ತಿದ್ದಾರೆ. ಈ 6000 ಕಿಲೋಮೀಟ್ರ್ ಯಾತ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಬ್ಬನ ಭಾರತೀಯನ ನಾಡಿ ಮಿಡಿತ ಇದೆ. ಈ ನಾಡಿ ಮಿಡಿತವನ್ನು ಅರಿತುಕೊಳ್ಳುವಲ್ಲಿ ರಾಹುಲ್ ಗಾಂಧಿಯವರು ಮೊದಲ ಯಾತ್ರೆಯಲ್ಲಿ ಯಶಸ್ವಿಯಾಗಿದ್ದರು. ಇನ್ನೊಂದು ಯಾತ್ರೆಯಲ್ಲಿ ಅವರ ಮುಂದಿನ ಏಳಿಗೆಗೋಸ್ಕರ ನಾವು ಏನು ಮಾಡಬೇಕು, ಯಾವುದೇ ರೀತಿಯಿಂದ ಕಾರ್ಯಯೋಜನೆಗಳನ್ನು ಹಾಕೋಬೇಕು ಅನ್ನುವಂತಹ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಇದನ್ನು ಸಾಕಷ್ಟು ವಿರೋಧಿಗಳು ಹಾಗೂ ಸಾಕಷ್ಟು ಪ್ರಮಾಣದ ಒಂದು ಅಂಧಭಕ್ತರು, ವಾಟ್ಸಪ್ ಯೂನಿವರ್ಸಿಟಿಯ ಅಂಧಭಕ್ತರು ಈ ಕೆಲವು ರಾಜಕೀಯ ಕುತಂತ್ರದಿಂದ ಇವರ ಯಾತ್ರೆಗಳನ್ನು ಮೊಟಕುಗೊಳಿಸುವಲ್ಲಿ ಇದು ಮಾಡ್ತಿದ್ದಾರೆ ಪ್ರಯತ್ನವನ್ನು. ಅವರ ಈ ಕಾರ್ಯವಿಧಾನ ಯಶಸ್ವಿ ಆಗುವುದಿಲ್ಲ. ನಾವು ಈ ಯಾತ್ರೆಯನ್ನು ಮಾಡೇ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಆದರೆ ನಾವು ಒಂದು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ. ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪ್ರತಿಯೊಬ್ಬ ಭಾರತೀಯನ ಒಂದು ಹೆಮ್ಮೆಯ ಸಂಕೇತ ಯಾವುದಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ.
ನಾವು ಒಂದು ಸಿನಿಮಾ ಮೂಲಕ ತೋರಿಸ್ಪಡಿಸಿದ್ದು ಯಾವುದಾದ್ರೂ ಇದ್ರೆ ಚಿತ್ರ ಅದು ಕಾಟೇರ ಪಿಕ್ಚರ್ ನೋಡ್ಬೋದು. ಉಳುವನೇ ಭೂಮಿಯ ಒಡೆಯ ಅಂತೇಳಿ ಎಷ್ಟು ಕಷ್ಟ ಕಾರ್ಪಣ್ಯಗಳು ದೀನ ದಲಿತರ ಬಹಳಲ್ಲಿ ಅಂಧಕಾರ ಮೂಡಿದಾಗ ಅವಾಗಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದು ಬಡವರ ಬಾಳಿನಲ್ಲಿ ಬೆಳಕಾಗಿ ಬಂದಂತಹದ್ದು ಉದಾಹರಣೆ ಸಾಕಷ್ಟಿದೆ. ಇದೇ ರೀತಿಯಾಗಿ ಮುಂಬರೋ ದಿನಗಳಲ್ಲಿ ಕೂಡ 2024 ಲೋಕಸಭಾ ಎಲೆಕ್ಷನಲ್ಲಿ ಕೂಡ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಬಡವರ ಬಾಳಲ್ಲಿ ಬೆಳಕು ತರುವಂಥ ಕಾರ್ಯಗಳನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಒಂದು ಹೆಮ್ಮೆ ನಾಯಕರಂತ ಹೇಳಿ ನಂಗೆ ಇಚ್ಛೆ ಪಡ್ತೀನಿ. ಸನ್ನಿಗಮಿಟ್ ಇವತ್ತು ನಮ್ಮ ಕಾಂಗ್ರೆಸ್ ನಾಯಕರು ಮುಂದಿನ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಏನು ಅಸ್ಸಾಂನಲ್ಲಿ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಅವ್ರ ಮೇಲೆ BJP ಕಾರ್ಯಕರ್ತರು ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತು BJP ಕಾರ್ಯಕರ್ತರಿಗೆ ಮತ್ತು BJP ಸರ್ಕಾರ ಅಲ್ಲಿ ಅಸ್ಸಾಂನಲ್ಲಿ BJP ಸರ್ಕಾರ ಕೂಡ ಇದೆ. ಅವರೇನು ತಮ್ಮ ಒಂದು ಕಾರ್ಯಕರ್ತರಿಗೊಂದು ಕುಂಭಕ್ಕೆ ಕೊಟ್ಟು ನಮ್ಮ ನಾಯಕ ರಾಹುಲ್ ಗಾಂಧಿಯವ್ರ ಮೇಲೆ ಒಂದು ಹಲ್ಲೆಯನ್ನು ಮಾಡಿಸಿದಾರಲ್ಲ, ಇದು ಖಂಡನೀಯ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂಥೇಳಿ BJP ಅವ್ರು ಮನೆಗೆ ಹೋಗೋ ಕಾಲ ಸಮೀಪ ಐತಿ. ಅದಕ್ಕೆ ಈ ಥರ ಹುಚ್ಚುಚ್ಚರಂಗೆಲ್ಲ ಕೆಲಸ ಮಾಡಕತ್ತಾರೆ. ಯಾಕಂದರೆ ನಮ್ಮ ಪಾಡಿಗೆ ನಾವು ನಮ್ಮ ಪಕ್ಷದ ನಾಯಕರು ನಮ್ಮ ಪಾದಯಾತ್ರೆ ಮಾಡಬೇಕಾದ್ರೆ ಒಂದು ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಇಡೀ ದೇಶದ ಜನತೆಗೆ ಕೊಡಬೇಕಾದ್ರೆ ಅಂಥ ಒಂದು ಸಂದರ್ಭದಲ್ಲಿ ಇವರು ಗೂಂಡಾ ಪ್ರವೃತ್ತಿಯನ್ನು ಇಡೀ ದೇಶದ ನೋಡ್ತಾ ಇದ್ದಾರೆ. ಮೊನ್ನೆ ಏನು ಕರ್ನಾಟಕದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆ ಆಯಿತು, ಯಾವ ರೀತಿ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದೇ ರೀತಿ ದೇಶದಲ್ಲಿ ಈ BJP ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕಾಲ ಭಾಳ ಸಮೀಪಿದೆ. ಅದಕ್ಕೆ ನಾನು ಈ ಮೂಲಕ ಅವನು ಎಚ್ಚರಿಕೆ ಕೊಡ್ತಾ ಇದ್ದೀನಿ BJP ಅವರಿಗೆ ಮತ್ತು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ನೀವು ಈ ಕೂಡಲೇ ನಮ್ಮ ನಾಯಕರಿಗೆ ಕ್ಷಮೆಯನ್ನು ಕೋರದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಯುವಕರಿಂದ ಕೂಡ ನೀವು ಅನುಭವಿಸಬೇಕಾಗ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ವಿದ್ಯಾರಾಣಿ ತುಂಗಳ, ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್. ಕಾಂಗ್ರೆಸ್ ಪಾರ್ಟಿಗೆ ಜೋ ರಾಹುಲ್ ಗಾಂಧಿ ಜಿ ಹೇ ನಾ ಉನ್ಕೋ ಜೋ ಭಾರತ್ ಜೋಡೋ ಯಾತ್ರಾ ಮೇ ಜೋ ನಿಕ್ಲೇ ಹೇ ಉನು ಉನ್ಕೋ BJP ಕೆ ಕಾರ್ಯಕರ್ತಾ ಉನ್ಕೋ ಜಾನೆ ನಹೀ ದೇ ರಹೇ ಹೇ ಔರ್ BJP ಸರ್ಕಾರಕ್ಕೂ ಮಾಲೂಮ್ ಹೇ ವೋ ಚಾಯ್ ಭೀ ಬೇಚ್ ರಹೇ ಹೇ ದೇಶಕ್ಕೂ ಭೀ ಬೇಚ್ ರಹೇ ಹೇ. ಅಬ್ 2024 ಇಲೆಕ್ಷನ್ ಮೇ ಕಾಂಗ್ರೆಸ್ ಸರ್ಕಾರ ಆನೆ ಕಿ ಗ್ಯಾರಂಟಿ ಹೇ ತೋ ವೋ ಲೋಗ ರಾಹುಲ್ ಗಾಂಧಿ ಜಿಕೋ ಐಸಾ ಕರ್ ರಹೇ ಹೇ ಉನ್ಕೋ ಶರಮ್ ಆನಿ ಚಾಹಿಯೇ, ಉನ್ಕೋ ಸಪೋರ್ಟ್ ಕರ್ನಾ ಚಾಹಿಯೇ ವಹಾಂಕೆ ಮುಖ್ಯಮಂತ್ರಿಕೋ. ಉನ್ಹೊನೆ ಸಪೋರ್ಟ್ ನಹೀ ಕಿಯಾ ಹೇ, ಬಡೀ ಶರಮ್ ಕಿ ಬಾತ್ ಹೇ ಔರ್ ರಾಹುಲ್ ಗಾಂಧಿ ಜಿಕೋ ಸಪೋರ್ಟ್ ಕರ್ನಾ ಚಾಹಿಯೇ. ಆನೆ ವಾಲೇ ದಿನೋ ಮೇ ಕಾಂಗ್ರೆಸ್ ಸರ್ಕಾರ ಆಯೇಂಗಿ ತೋ ಇಸ್ಮೇ ಗರೀಬೋ ಕಾ ಭಲಾ ಹೋಗಾ ಔರ್ ಕಾಂಗ್ರೆಸ್ ಪಾರ್ಟಿ ಕಿ ಜಯ್. ಆಸ್ಮಾ ಕಾಲಿ ಬಾತ್ ಖರ್ಗೆ ಜಿ ಅವರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಕಾಶ್ಮೀರದ 2023 ಅಭ್ಯರ್ಥಿಗಳು ಹಾಗೂ ಪಿಸಿ ಸದಸ್ಯರಾದಂತಹ ಅಬ್ದುಲ್ ಹಮೀದ್ ಮುಶ್ರೀಫ್ ರವರು, ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾದ ವೈಜ್ಞಾನ್ ತಕ್ಕೂರ್ ಮಠ ಅವರು, ಚಾನ್ ಸಾಹ್ ಬಿಡಗ್ಲ ಅವರು ಹಾಗೂ ಮಾಜಿ ಬಿಬಿ ಅಧ್ಯಕ್ಷರಾದ ಆಜಾದ್ ಪಟೇಲ್ ಸಾಹೇಬರು, ಅದೇ ರೀತಿಯಾಗಿ ಇವರು ಉಪಾಧ್ಯಕ್ಷರಾದಂತಹ ಗಂಗಾಧರ್ ಸಂಬಂಧಿರ ಸಾವಿರ 14 ಇಲೆಕ್ಷನ್ ಅಲ್ಲಿ NDA ಸರ್ಕಾರ BJP ಸರ್ಕಾರದವರು ಈ ನಮ್ಮ ದೇಶಕ್ಕೆ ಒಂದು ಆಶ್ವಾಸನೆ ಕೊಟ್ಟರು. ಏನು ಕೊಟ್ಟರು? ನಾವು ಎಲ್ಲ ಜನಕ್ಕೆ ಇರುವಂತಹ ಪ್ರದೇಶದಲ್ಲಿ ಸುಲಭ 15 ಲಕ್ಷ ಇದು ದುಡ್ಡು ತಂದು ಪ್ರತಿಯೊಬ್ಬ ನಾಗರಿಕರಿಗೆ 15 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತೀವಿ. ನಾವು ಸರ್ಕಾರ ಬಂದು ದೂರದಿಂದಲೇ ಅವ್ರ ಅಕೌಂಟಿಗೆ ಹಾಕ್ತೀವಿ. ಆಮೇಲೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ. ಸುಳ್ಳು ಭರವಸೆದಿದ್ರೆ ಅವ್ರು ಅಧಿಕಾರ ಕೊಡ್ತಾರೆ. ಆಮೇಲೆ 5 ವರ್ಷ ಆದ್ಮೇಲೆ ಮತ್ತೊಂದು ಹೊಸ ತಗೋದು ಏನು ಆ ಪುಲ್ಗಾಮ ಅಟ್ಯಾಕ್ ಆಯ್ತು. 5 ವರ್ಷ ಸರ್ಕಾರದಾಗಿದ್ದವರು ಅವರ ಆ ಪುಲ್ಗಾಮ ಅಟ್ಯಾಕ್ ಹೆಂಗಾಯ್ತು ಅವರ ಸೃಷ್ಟಿ ಮಾಡಿದಂತ ಒಂದು ಇದು.
ಆಮೇಲೆ ಈಗ ನಿನ್ನೆ ಮಾಡಿದ್ರು ರಾಮ ಮಂದಿರ ಉದ್ಘಾಟನೆ ಮಾಡಿದ ತಕ್ಷಣ ಇವ್ರು ಏನ್ ಮಾಡ್ಲಿಕ್ಕಂತಾರೆ ಒಟ್ಟಿದ್ಮೇಲೆ ಜನರ ಭಾವನೆ ಜೊತೆ ಆಟಾಡಿ ಜನರನ್ನ ಮುಕ್ತವರ ಜನರ ಭಯಮುಕ್ತವರು ಇವರೆಲ್ಲ ಸುಳ್ಳ ಭರವಸೆಗಳನ್ನ ನಂಬ್ಲಿಕ್ಕತ್ತಾರ. ಆಮೇಲೆ ಸುಳ್ಳ ಅದ್ ಹೆಂಗ ಏನೋ ಅಂತ ಏನೋ ಜನರ ತಲೆ ಕೊಟ್ಟು ಸುಳ್ಳ ಭರವಸೆ ಸುಳ್ಳ ಆಶ್ವಾಸನೆಗಳು ಇದೇನೋ ನಾವು ರಾಮ ಮಂದಿರ ಕಟ್ಟಿದ್ವಿ ಐದು ವರ್ಷ ಇರ್ಲಾರ್ದ ರಾಮ ಮಂದಿರ ಕಟ್ಟಿದ್ವಿ ಇಂಥವೆಲ್ಲ ಜನರ ಭಾವನೆ ಜೊತೆ ಆಟ ಆಡಿ ಇವತ್ತು ಅಧಿಕಾರ ಕೊಡ್ಲಿಕ್ಕೆ ತಿಳಿದು ಇವತ್ತೇನು ಆಡ್ಲಿಕ್ಕಪ್ಪ ಅಂದ್ರೆ ಬಹಳಷ್ಟು. ಆಮೇಲೆ ಜಿ ಎಸ್ ಟಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ನಮ್ಮ ಇವರು ಮನಮೋಹನ್ ಸಿಂಗ್ ಅವರು ಅದನ್ನ ಇದನ್ನ ಮಾಡಿದ್ರು, ಅದನ್ನ ಅವಾಗ ಇವ್ರು ವಿರೋಧ ಮಾಡಿದ್ರು, ಅದನ್ನ ಇವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ಆಗ್ತದೆ ಏನು ಆಗ್ತದೆ ಅದೆಲ್ಲ ನಮ್ಮ ಯು ಪಿ ಎಸ್ ಸರ್ಕಾರ ಅದನ್ನ ಮನಮೋಹನ್ ಸಿಂಗ್ ಕೊಡುಗೆ ಇವ್ರದ್ದು ಯಾರ್ದಲ್ಲ ಇವತ್ತಿಗೆ ತರೋದು ಇವತ್ತೇನು ಇವ್ರು ಮಾಡ್ಲಿಕ್ಕತ್ತಾರ ಇವ್ರೇನು ಭ್ರಷ್ಟಾಚಾರ ಮಾಡತ್ತಾರ ಬಹಳ ಸ್ಮಾರ್ಟ್ ಇದೇನು ಮಾಡ್ಲಿಕ್ಕತ್ತಾರ ಅಂದ್ರೆ ಅವ್ರು ರಾಜಕಾರಣ ಅಂದ್ರೆ ಒಂದು ಬಿಸ್ನೆಸ್ ಲೆಕ್ಟರ್ ಆಗ್ಲಿಕ್ಕತ್ತಾರ. ಇದನ್ನ ನಮ್ಮ ಜನರಿಗೆ ತಿಳಿಬೇಕು. ಇದು ಹೇಳುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡ್ಬೇಕಾಗಿದೆ. ಇದು ನಮ್ಮ ಮೇಲೆ ಜವಾಬ್ದಾರಿ ಈ ಸಲ ಇವ್ರನ್ನ ಆಮೇಲೆ ಎಲ್ಲ ನೋಡ್ರಿ ನೀವು ಎಲ್ಲ ಸಾಮಾನ್ಯ ಜನರಿಗೆ ಬಡವ್ರಿಗೆ ಯಾರ್ದೇ ಅಂದ್ರೆ ಪಗಾರ ಹೆಚ್ಚಾಗ್ಯದ ಅವಾಗ ದುಡಿಯಾಕಂತ 15,000 ರೂಪಾಯಿ ಪಗಾರದಾಗಿದ್ರು ಯಾವ್ದ್ರಿ ಅವ್ರಿಗೆ ಯೋಜನೆ ಕೊಟ್ಟಾರ ಯಾವ ಯೋಜನೆ ಜನರಿಗೆ ಮುಟ್ಟಿಯಾವ ಯಾವ ಒಂದು ಸ್ಕೀಮ್ ಇರ್ ಮುಟ್ಟಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಇಲ್ಲದ ಪಾದಯಾತ್ರೆ ಮಾಡಿದ್ರು ಇವತ್ತ ಅಸ್ಸಾಂದಲ್ಲಿ ನಿನ್ನೆ ಆದಂತ ಘಟನೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಲೆ ತರಿಸುತ್ತೆ ಸರ್. ಅಲ್ರಿ ಒಬ್ಬ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ನಮ್ಮ ದೇಶದ ಎಲ್ಲಾ ಬಡವರಿಗೆ ಜಮೀನು ಕೊಟ್ಟದಕ್ಕೆ ಹಂತಕ್ಕೆ ಮೊಮ್ಮಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಸಂತೋರು ನೀವು ಹೋಗ್ಲಿಕ್ಕೆ ಅವ್ರಿಗೆ ಗುರುತು ಮಾಡ್ತಾರ ಅಂದ್ರೆ ನೀವು ಪೂರಾ ಏನಾಗ್ಯದ ಅಂದ್ರೆ ಈ ಬಿಜೆಪಿ ಗುಂಡಾ ಸಾಮ್ರಾಜ್ಯ ಮಾಡ್ಲಿಕ್ಕೆ ಇದನ್ನ ಇದ್ರ ಬಹಳ ದಿವಸ ನಡೆಯಂಗಿಲ್ಲ. ಇದನ್ನ ಏನಾಗ್ಯದಪ್ಪ ಅಂದ್ರೆ ನಾವು ಈ ನಮ್ ಜನರು ಏನು ಮುಕ್ತ ಅನ್ನೋದಲ್ಲ ಇದನ್ನ ತಿಳಿಸುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ಮಾಡ್ಬೇಕಾಗ್ತದೆ. ಇದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾವೆಲ್ಲರೂ ಇದನ್ನ ತಡೆಕಟ್ಟು ಹೇಳಿ ನಾಳೆ ಬರುವಂತ 24ನೇ ಲಕ್ಷದಲ್ಲಿ ಈ ಬಿಜೆಪಿ ಅವರಿಗೆ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಹೇಳಿ. ಅವರ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಒಂದು ಏಕೈಕ ಪ್ರತಿಜ್ಞೆಯನ್ನ ನಾವು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡಬೇಕಾಗ್ತಾ ಇದೆ. ಅದಕ್ಕೆ ನಾವೆಲ್ಲ ಈ ಭಾವನೆಗಳನ್ನ ಕೇಳಿಸ್ತಕ್ಕಂಥದ್ದು ಮೋದಿ ಅವರ ಆಟನೇ ಇದೆ. 2014ರಲ್ಲಿ ಗುಜರಾತ್ ಮಾಡೆಲ್ ಬಂತು, 2019ರಲ್ಲಿ ಪುಲ್ವಾಮಾ ದಾಳಿ ಬಂತು, 2024ರಲ್ಲಿ ಅಪೂರ್ಣಗೊಂಡಿರ್ತಕ್ಕಂಥ ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನಡೀತು. ಇದು ಜನರಿಗೆ ಗೊತ್ತಾಗ್ತಾ ಇದೆ. ಇದೊಂದು ಚುನಾವಣೆಯ ರಾಜಕೀಯ ತಂತ್ರ. ಅದಕ್ಕೆ ಬಿಜೆಪಿ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, 2024ಕ್ಕೆ ನಿಮ್ಮ ಆಟ ಏನೂ ನಡೆಯಂಗಿಲ್ಲ. ಇದನ್ನು ತಾವು ಗಮನಿಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ರಾಹುಲ್ ಗಾಂಧಿಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ನೀತಿಯನ್ನು ಖಂಡನೆ ಮಾಡಿ ನಾನು ಇಲ್ಲಿ ಖಂಡಿತವಾಗಿಯೂ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್.